ಇದೊಂದು ವಿಶೇಷವಾದಂತಹ ಸ್ಥಳ ನೋಡಿ. ಇದು ಭಾವನಗರ್ ಅಂತೇಳಿ ಗುಜರಾತ್ನಲ್ಲಿ, ಭಾವನಗರಿಂದ 25 ಕಿಲೋಮೀಟರ್ ಅಲ್ಲಿ ಕೋಲಿಯಾಕ್ ಅಂತೇಳಿ ನಿಷ್ಕಲಂಕ ಮಹಾದೇವ ದೇವಸ್ಥಾನ ಅಂತೇಳಿ. ಇಲ್ಲಿ ಸಮುದ್ರ 2 ಕಿಲೋಮೀಟರ್ ಒಳಗೋಗುತ್ತೆ. ಬೆಳಿಗ್ಗೆ ನಾವು 11 ಗಂಟೆಗೆ ಸಮುದ್ರದಲ್ಲಿ ಇಳಿಯಕ್ಕೆ ಶುರು ಮಾಡಿದ್ವಿ. ಹೋಗ್ತಾ 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 ಸಮುದ್ರ ಒಳಗೋಗುತ್ತೆ. ಸುಮಾರು 2 ಮೈಲಿ ಅಷ್ಟು ಸಮುದ್ರ ಒಳಗೋಗಿ ನೋಡಿ, ನೀರಿನಲ್ಲಿ ನಿಂತಿದ್ದಾರೆ ಜನ ಎಲ್ಲ. ಸಮುದ್ರ ಹೋಗ್ತಾ ಇದೆ, ಮುಂದೆ ದೇವಸ್ಥಾನ ಇದೆ. ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂತಂದ್ರೆ, ಪಾಂಡವರು ಕೌರವರನ್ನು ಸಾಯಿಸಿದಾಗ ನಮಗೆ ಮೋಕ್ಷ ಸಿಗೋದಿಲ್ವೇನೋ ಅಂತ ಅನ್ಕೊಂಡಾಗ ಕೃಷ್ಣ ಅವರಿಗೆ ಒಂದು ಕರಿ ಉಡುಪನ್ನು ಕೊಡ್ತಾನೆ. ಎಲ್ರಿಗೂ ಕರಿ ಉಡುಪನ್ನು ಕೊಟ್ಟು ಕರಿ ಹಸುವನ್ನು ಕೊಡ್ತಾನೆ. ನೀವು ಎಲ್ಲ ಕಡೆ ಭಾರತದಲ್ಲಿ ಹೋಗಿ ಕ್ಷೇತ್ರಾಡನೆ ಮಾಡ್ಕೊಂಡ್ಬನ್ನಿ. ಎಲ್ಲಿ ಈ ಕರಿ ಹಸು ಬಿಳಿ ಆಗುತ್ತೋ ಆ ಕ್ಷೇತ್ರದಲ್ಲಿ ಬಂದು ನಿಮಗೆ ದರ್ಶನ ಕೊಟ್ಟು ಮೋಕ್ಷ ಕೊಡ್ತೀನಿ ಅಂತ ಹೇಳ್ತಾನೆ. ಇಲ್ಲಿ ಈ ಭಾವನಗರ್ ಗುಜರಾತಿನಲ್ಲಿ ಸಮುದ್ರ ತೀರದಲ್ಲಿ, ಅರಬ್ಬಿ ಸಮುದ್ರದಲ್ಲಿ, ಇಲ್ಲಿ ಬಂದಾಗ ಆ ಬಟ್ಟೆ ಕಪ್ಪು ಬಟ್ಟೆ ಬಿಳಿ ಬಟ್ಟೆ ಆಯ್ತು. ಆ ಸಮಯದಲ್ಲಿ ಆಕಾಶಕ್ಕೂ ಭೂಮಿಗೂ ಬಂದಂತಹ ಶಿವ ಅವರಿಗೆ ಮೋಕ್ಷ ಕೊಡೋದಕ್ಕೆ ನಾರಾಯಣನ ಹತ್ರ ಹೇಳ್ತಾನೆ. ಆ ರೀತಿ ಬಂದಾಗ ಅಲ್ಲಿ ಪಂಚಲಿಂಗಗಳನ್ನು ಪಾಂಡವರು ಸ್ಥಾಪನೆ ಮಾಡಿದ್ರು. ಈ ಸ್ಥಳಕ್ಕೆ ಸಾಮಾನ್ಯವಾಗಿ ಬಂದ್ಬಿಡಕ್ಕೆ ಆಗೋದಿಲ್ಲ, ಬಹಳ ವಿಶೇಷವಾದಂತಹ ಸ್ಥಳ. ದುಡ್ಡು ಕಾಸಿದ್ರೆ ಕೂಡ ಇಲ್ಲ, ನಾವು ತಿಥಿ ಮಾಡದೆ ಇದ್ರೆ, ತಪ್ಪು ಮಾಡಿದ್ರೆ, ಪಾಪ ಮಾಡಿದ್ರೆ, ಏನೇ ಮಾಡಿದ್ರು ಕೂಡ ಈ ಸ್ಥಳಕ್ಕೆ ಬಂದು ಹೋದ ಕೂಡಲೇ ಖಂಡಿತ ಬಹಳ ವಿಶೇಷವಾದಂತಹ ಫಲಗಳು ಸಿಗುತ್ತೆ ಅಂತಾರೆ. ನೋಡಿ, ಎಲ್ಲ ನಡ್ಕೊಂಡು ಹೋಗ್ತಾ ಇದಾರೆ ನಮ್ಮವರೆಲ್ಲ. ಇಲ್ಲಿ ನೋಡಿ, ಇಲ್ಲಿ ಆ ದೇವಸ್ಥಾನ ಇದೆ. ಇನ್ನ 1/2 ಗಂಟೆ ಆಗುತ್ತೆ, ನಾವು ಅಲ್ಲಿ ಹೋಗೋಷ್ಟಲ್ಲಿ 1/2 ಗಂಟೆ ಆಗುತ್ತೆ. ಸುಮಾರು ಜನ ಅಲ್ಲಿ ಹೋಗಿದ್ದಾರೆ, ಎದೆಯಷ್ಟು ನೀರಲ್ಲಿ ಹೋಗಿದ್ದಾರೆ. ಇಲ್ಲಿ ಬಹಳ ಜನಗಳು ನೋಡಿ ನಡ್ಕೊಂಡು ಬರ್ತಾ ಇದ್ದಾರೆ. ಸುಮಾರು ಎಲ್ಲಿಂದ ಬಂದಿದ್ದೀವಿ ನೋಡಿ, ಕಾಣ್ತಾ ಇದೆ ನಿಮಗೆಲ್ಲರಿಗೂ ಕೂಡ, ಅಲ್ಲಿಂದ ಬಂದಿದ್ದೀವಿ. ಬಹಳ ವಿಶೇಷವಾದಂತಹ ಸ್ಥಳ. ಪ್ರತಿಯೊಬ್ಬರ ಪಾಪವೂ ಕೂಡ ಇಲ್ಲಿ ನಿಷ್ಕಳಂಕ ಮಹಾದೇವ ಅಂತಂದಾಗ, ನಾವು ಏನೇ ತಪ್ಪು ಮಾಡಿರ್ಬೋದು, ಏನೇ ಪಾಪ ಮಾಡಿರ್ಬೋದು, ದ್ರೋಹ ಮಾಡಿರ್ಬೋದು, ಎಲ್ಲದಕ್ಕೂ ಕೂಡ ಈ ನೀರಿನಲ್ಲಿ ನಡ್ಕೊಂಬಂದು ದರ್ಶನ ಮಾಡಿದಾಗ ಹೋಗುತ್ತೆ ಅಂತ ಹೇಳ್ತೀವಿ. ಇದು ಬಹಳ ವಿಶೇಷವಾದಂತಹ ಒಂದು ಸ್ಥಳ. ಭಾರತದಲ್ಲಿ ಮಾತ್ರವಲ್ಲದೆ ಅಂತಾರಾಷ್ಟ್ರ ಮಟ್ಟದಲ್ಲಿ ಎಲ್ಲೇ ದೇಶ ವಿದೇಶಗಳಲ್ಲಿ ಕೂಡ ಇದ್ದೇ ಇರ್ತಕ್ಕಂಥ ಒಂದು ವಿಶೇಷ. ದಿನನಿತ್ಯ ಈ ಅಮಾವಾಸ್ಯೆ ಪೌರ್ಣಿಮೆಗೆ ತಕ್ಕಂತೆ ನದಿ ಸಮುದ್ರ ಒಳಗೋಗಿ ದಾರಿ ಬಿಟ್ಟು ದರ್ಶನ ಕೊಟ್ಟು ಅದರ ನಂತರ ಪುನಃ ಒಂದು 4-5 ಗಂಟೆ ಕಾಲ ಇರುತ್ತೆ, ಮತ್ತೆ ತುಂಬಿಕೊಂಡ್ಬಿಡುತ್ತೆ. ಸುಮಾರು ದರ್ಶನ ದೇವಸ್ಥಾನ ಮುಟ್ಟೋ ಅಷ್ಟರಲ್ಲಿ 25 ಅಡಿ ಆಳ ಇದೆ, 25 ಅಡಿ ನೀರು ಎತ್ತರ ಬಂದಿರುತ್ತೆ. ನೋಡಿ, ಇಷ್ಟು ವಿಶೇಷವಾದಂತಹ ಒಂದು ದೇವಸ್ಥಾನ. ನಿಮ್ಮೆಲ್ಲರಿಗಾಗಿ ಅರುಳಾಳನಿಂದ.